अजरं सदा आनंदतीर्थमतलं भजे तापत्रयापहं श्रीमदानंदतीर्थार्यपादपंकजरेणवः पवित्रयन्तु मां नित्यं पापपाटनपण्डिताः आपादमूलिपर्यन्तं गुरूणाम् आकृतिं स्मरेत् तेन विघ्ना प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यं भवद्भ्रमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततोदयमुदीरयेत्। देवं नारायणं नत्वा सर्वदोषविवर्जितं परिपूर्णगुरुंश्चान् गीतार्थं वक्षाविलेशतः। अर्जुन कर्ता इदाने स्वधर्मोपि चावेक्ष नविकम्पितुमर्हसि एम्बुदागि आरंभिसिकोंडु सुखदुःखे समे कृत्वा लाभालभो जयाजयो ततो युद्धाय युज्यस्वानैवं पापमास्यति ಎಂಬುದಾಗಿ ಹಿಡ್ಕೊಂಡು, ಯುದ್ಧ ಎಂಬುದು ಕ್ಷತ್ರಿಯನಾದವನಿಗೆ ವಿಹಿತ ಧರ್ಮ, ಅದರಿಂದಾಗಿ ಪಾಪ ಬರುವುದಿಲ್ಲ, ಫಲದ ಆಸೆಗೆ ಜೂತು ಬಿದ್ದು ಮಾಡಿದಾಗ ಅದು ಅನರ್ಥಕಾರಿ, ಹರಿಪ್ರೀತಿಯನ್ನೇ ಉದ್ದೇಶಿಸಿಕೊಂಡು ಮಾಡಿದಾಗ ಅದು ಪಾಪ ಬರುವುದಿಲ್ಲ, ಯುದ್ಧ ಮಾಡು ಅಂತ ನೀನು ಅಂತ ಉಪದೇಶ ಕೊಟ್ಟಿದ್ದಿ. ಆದರೆ ನನಗೆ ನಿಜವಾಗಿಯೂ ಕೂಡ ಭೀಷ್ಮದ್ರೋಣಾದಿಗಳು ಯುದ್ಧದಲ್ಲಿ ಸಾಯ್ತಾರಲ್ಲ ಎಂಬ ಒಂದು ಮೋಹವಶ ಪ್ರವಶನಾದ್ರಿಂದಾಗಿ ಯುದ್ಧ ಕರ್ತವ್ಯ ಎಂಬುದಾಗಿ ನನಗೆ ತೋಚಿದರೂ ಕೂಡ ನಾನು ಯುದ್ಧಕ್ಕೆ ಹಿಂದೆ ಹಾಕ್ತಾ ಇದ್ದೇನೆ. ನೀನು ಸಾಕಷ್ಟು ನನಗೆ ಉಪದೇಶ ಕೊಟ್ಟಿದ್ದಿ ಆತ್ಮನಿತ್ಯತ್ವದ ಬಗ್ಗೆ. ಆತ್ಮನಾಶ ಆಗುವುದಿಲ್ಲ, ದೇಹ ನಾಶ ಆದರೂ ಇನ್ನೊಂದು ದೇಹ ಬರುತ್ತೆ ಅಂತ. ಮತ್ತೆ ನನಗೆ ಪ್ರಿಯವಾದ, ನನಗೆ ಹೆಚ್ಚು ಯಾರ ದರ್ಶನ ಸ್ಪರ್ಶನಾದಿಗಳಿಂದ, ಯಾವ ದೇಹದ ಸ್ಪರ್ಶನ ದರ್ಶನಾದಿಗಳಿಂದ ಆನಂದವಾಗಿದೆಯೋ ಆ ದೇಹ ಹೊರತೋಗುತ್ತಲ್ಲ ಅಂತ ದುಃಖ ಪಡುವ ಅಗತ್ಯವೂ ಇಲ್ಲ, ಅಭಿಮಾನ ತ್ಯಾಗವಾಗು ಅಂತ ಹೇಳಿದೆ. ಇಷ್ಟೆಲ್ಲ ನೀನು ಹೇಳಿದರೂ ಕೂಡ, ಯುದ್ಧ ಎಂಬುದು ಸಧರ್ಮ ಅಂತ ಹೇಳಿದರೂ ಕೂಡ, ಇದರಲ್ಲಿ ಜಯ ಅಪಜಯ ಆದರೂ ಕೂಡ ಫಲ ಇದೆ ಅಂತ ಹೇಳಿದರೂ ಕೂಡ ನನಗೆ ಈ ಯುದ್ಧದಲ್ಲಿ ಮುನ್ನುಗ್ಗಬೇಕಂತ ಅನಿಸ್ತಾ ಇಲ್ಲ. ಏನೋ ಒಂದು ಮೋಹ ಪರವಶತೆಯಿಂದ ನನ್ನ ನೀನು ಹೇಳಿದ ಈ ಆತ್ಮತತ್ವದ ಬಗ್ಗೆ, ಭಗವತ್ತತ್ವದ ಬಗ್ಗೆ, ಪರಮಾತ್ಮ ತತ್ವದ ಬಗ್ಗೆ ಸಾಕಷ್ಟು ಉಪದೇಶ ಮಾಡಿದ್ದಿ. ಯುದ್ಧ ಎಂಬುದು ಭಗವತ್ ಪೂಜಾ ರೂಪದಲ್ಲಿ ಮಾಡಿದಾಗ ಅದು ನಿಜವಾಗಿ ಕೂಡ ಮೋಕ್ಷಕ್ಕೆ ಉಪಾಯ ಎಂಬ ಮಾತನ್ನು ಹೇಳಿದ್ದಿ. ಆದರೆ ಇಷ್ಟೆಲ್ಲ ನೀನು ತತ್ವವನ್ನು ಹೇಳಿದರೂ ಕೂಡ ನನಗೆ ಬುದ್ಧಿಯಲ್ಲಿ ಅದು ಕುತ್ಕೊಳ್ತಾ ಇಲ್ಲ, ಅದು ರಿಜೆಕ್ಟ್ ಆಗ್ತಾ ಇದೆ. ಯಾಕೆ ಅದು ತಿರಸ್ಕಾರ ಬರ್ತಾ ಇದೆ ಬುದ್ಧಿಯಲ್ಲಿ, ಅದು ತೋರಿಸ್ತಾ ಗಟ್ಟಿ ಕುತ್ಕೊಳ್ತಾ ಇಲ್ಲ. ಕಾರಣ, ನನ್ನ ಬುದ್ಧಿ ಅಶುದ್ಧವಾಗಿದೆ. ಅಶುದ್ಧ ಬುದ್ಧಿ ಉಳ್ಳವರಿಗೆ ಶುದ್ಧವಾದ ಆಹಾರ ಸೇರುವುದಿಲ್ಲ, ಅದು ದ್ವೇಷ ಮಾಡ. ಹಾಗಾಗಿ ಈ ಶುದ್ಧವಾದ ತತ್ವ ನನಗೆ ಬುದ್ಧಿಯಲ್ಲಿ ಕುತ್ಕೊಡ್ತಾ ಇಲ್ಲ, ಅಷ್ಟು ಅಶುದ್ಧವಾಗಿ ನನ್ನ ಮನಸ್ಸು ಬುದ್ಧಿ. ಇದು ಕ್ಲೀನ್ ಆಗಬೇಕು, ಅದಕ್ಕೆ ಏನಾದರೂ ಉಪಾಯ ಇಲ್ಲ. ನನ್ನ ತತ್ವ ನೀನು ಹೇಳಿದ ಜೀವತತ್ವ, ಭಗವತ್ ತತ್ವ ನಮಗೆ ಸಾಕಷ್ಟು ಹೇಳಿದ್ದೀನಿ. ಆತ್ಮತತ್ವ ಜೀವಾತ್ಮ ನಿತ್ಯ ಅಂತ ಹೇಳಿದ್ದೀವಿ. ಪರಮಾತ್ಮ ಎಲ್ಲ ರೀತಿಯಿಂದಲೂ ನಿತ್ಯ ಅಂತ ಹೇಳಿದ್ದೀವಿ. ದೇಹವೂ ನಾಶ ಇಲ್ಲ, ಅವನ ಸ್ವತಂತ್ರ ದುಃಖ ಇಲ್ಲ ಅವನಿಗೆ, ಹಾಗಾಗಿ ಅವನ ಕೈ ಕೆಳಗೆ ಎಲ್ಲ ಇದೆ. ಹಾಗಾಗಿ ನೀನು ಉದ್ಧಾರ ಆಗಬೇಕಾದ್ರೆ ತಸ್ಮಾದ ಯುದ್ಧಸ್ವ ಭಾರತ ಅಂತ ಎಲ್ಲ ಹೇಳಿದ್ದು ಕೂಡ ತಲೆಗೆ ಹೋಗಿ ಕುತ್ಕೊಳ್ತಾ ಇಲ್ಲ. ಬುದ್ಧಿಯಲ್ಲಿ ಮೋಹ ಕುತ್ಕೊಂಡು ಪಾಪ ಪ್ರತಿ ಕುತ್ಕೊಂಡ್ಬಿಟ್ಟಿದೆ, ಅದೆಲ್ಲ ತೊಳಿಬೇಕಿವ. ಬುದ್ಧಿ ಶುದ್ಧ ಆದರೆ ಶುದ್ಧ ತತ್ವ ಅದು ಸ್ವೀಕಾರ ಮಾಡಿದೆ, ಅಶುದ್ಧವಾಗಿದೆ. ಹಾಗಾಗಿ ಈಗ ಏನು ಉಪಾಯ? ನೀನು ಹೇಳಿದ ತತ್ವ ಜ್ಞಾನ ಅದು ನನ್ನ ತತ್ವ, ನೀನು ಹೇಳಿದ್ದು ನನ್ನ ಬುದ್ಧಿಯಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳಿ. ಅದಕ್ಕೆ ತೊಡಕಾಗಿದೆ ಅಶುದ್ಧ ಬುದ್ಧಿ. ಹಾಗಾಗಿ ಈ ತತ್ವಜ್ಞಾನಕ್ಕೆ ಉಪಾಯ ಏನು? ಅರ್ಥಾತ್ ಬುದ್ಧಿ ಅಶುದ್ಧವಾದ್ರಿಂದಾಗಿ ಬುದ್ಧಿ ಇದ್ರೂ ಉಪಯೋಗ ಇಲ್ಲ. ಬುದ್ಧಿ ಇದೆ ಅದು ತತ್ವವನ್ನು ತಗೊಳ್ಬೇಡ ಅಂತ ಹೇಳ್ತಾ ಇದ್ದೆ, ಯಾಕೆ ಅಶುದ್ಧ ಬಿದ್ದುಕೊಂಡು. ಹಾಗಾಗಿ ಬುದ್ಧಿ ಶುದ್ಧಿಗೆ ಏನು ಉಪಾಯ? ಬುದ್ಧಿ ಶುದ್ಧ ಆದರೆ ಜ್ಞಾನ ಬರುತ್ತೆ, ತತ್ವಜ್ಞಾನ ಬರುತ್ತೆ, ತತ್ವ ಕುತ್ಕೊಳ್ಳುತ್ತೆ ಬುದ್ಧಿಯಲ್ಲಿ. ಹಾಗಾಗಿ ಈ ತತ್ವಜ್ಞಾನಕ್ಕೆ ಬೇಕಾದದ್ದು ಬುದ್ಧಿ ಶುದ್ಧಿ, ಅದು ಉಪಾಯ.
ಶುದ್ಧ ಶುದ್ಧಿ ಆದರೆ, ಬುದ್ಧಿ ಶುದ್ಧಿ ಆದರೆ ತತ್ವ ನನ್ನ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತದೆ. ಬುದ್ಧಿಯೇ ಶುದ್ಧ ಆಗಿದೆ, ಮನಸ್ಸಿನಲ್ಲಿ ತತ್ವ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ಈ ತತ್ವಜ್ಞಾನಕ್ಕೆ ಉಪಾಯ ಯಾವುದು? ಬುದ್ಧಿ ಶುದ್ಧಿಗೆ ಉಪಾಯ ಯಾವುದು? ಬುದ್ಧಿ ಶುದ್ಧ ಆದರೆ ತತ್ವ ಕೂತ್ಕೊಳ್ತದೆ. ಅದನ್ನು ಹೇಳಪ್ಪ, ಯಾವ ರೀತಿಯಾಗಿ ನಾನು ಏನು ಉಪಾಯ ಈ ಬುದ್ಧಿಯನ್ನು ತೊಳಿಬೇಕಾದ್ರೆ ಅದು ಹೇಳು. ಹಾಗಿದ್ರೆ ಮಾತ್ರ ನನ್ನ ಬುದ್ಧಿ ಶುದ್ಧವಾಗಿ ಅದೆಲ್ಲ ತತ್ವವನ್ನು ಸ್ವೀಕಾರ ಮಾಡುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಏಷಾತೇ ಅಭಿಹಿತಾ ಸಂಖ್ಯೆ ಬುದ್ಧಿರ್ಯೋಗೇತ್ತಿ ಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಇಷ್ಟತ್ವರೆಗೆ ನತ್ತೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪ ಅಂದ ಆರಂಭಿಸಿಕೊಂಡು ನೈನಂ ಅಲ್ಲಿ 20 ಶ್ಲೋಕದ ಬಗ್ಗೆ ಆತ್ಮತತ್ವದ ಬಗ್ಗೆ ವಿವರಣೆ, ಮತ್ತು ಧರ್ಮ ಎಂಬುದು ಯುದ್ಧ ಎಂದು ಧರ್ಮ ಎಂಬುದಾಗಿ ವಿವರಣೆ, ಇದೆಲ್ಲ ತತ್ವದ ಬಗ್ಗೆ ನಾನು ನಿನಗೆ ಬುದ್ಧಿಯನ್ನು ಹೇಳಿದ್ದೆ. ಬುದ್ಧಿ ಅಂದರೆ ನಿನಗೆ ತಿಳುವಳಿಕೆ ಬರುವ ರೀತಿಯಲ್ಲಿ ಸುಲಭವಾಗಿ ಹೇಳಿದ್ದೆ, ಆದರೆ ನಿನಗೆ ಅದು ನಾಟಿಲ್ಲ, ಅದು ಬೇರೆ. ನಾನಂತೂ ಶೈಲಿ ನಿನಗೆ ಬುದ್ಧಿ ಹೇಳಿದ್ದೆ ಅಂತ. ಬುದ್ಧಿ ಹೇಳುವುದಂದ್ರೆ ಏನಂತ, ಓ ಬುದ್ಧಿ ತಿಳುವಳಿಕೆ ಬರುವ ರೀತಿಯಲ್ಲಿ ಮಾತು. ಬುದ್ಧತೆ ಅನಯ ಇತಿ ಬುದ್ಧಿ, ತಿಳುವಳಿಕೆ ಬರುವ ರೀತಿಯಲ್ಲಿ ಹೇಳಿದ್ದೆ, ಅಷ್ಟು ಸರಳವಾಗಿ ಹೇಳಿದ್ದೆ. ನಿನಗೆ ಬುದ್ಧಿಗೆ ನಾಟಬೇಕು, ನಿನಗೆ ಆ ತಿಳುವಳಿಕೆ ಬರಬೇಕು, ಬೋಧಪ್ರದವಾದ ಮಾತುಗಳು ಅಂತ. ಇಲ್ಲಿ ಹೊಸತ್ತು ಬುದ್ಧಿ ಹೇಳಿದ್ದೇನಂತ ಹೇಳೋದಲ್ಲ, ತತ್ವ ಸಾಂಖ್ಯ ವಿಷಯದಲ್ಲಿ ಬುದ್ಧಿ ಹೇಳಿದ್ದೇನೆ. ಬುದ್ಧಿ ವಿಷಯದಲ್ಲಿ ಬುದ್ಧಿ ಹೇಳುವುದು ಮತ್ತೇನು ಅಂದರೆ, ನಿನಗೆ ತತ್ವಜ್ಞಾನ ಬರಲಿ ಎಂಬ ದೃಷ್ಟಿಯಿಂದ ನಾನು ಬೋಧಪ್ರದವಾದ ಮಾತನ್ನು ಆಡಿದ್ದೇನೆ. ಆದರೆ ಅದು ನಿನಗೆ ನಾಟಿಲ್ಲ ಅಂತ ಹೇಳಿದ್ದೀನಿ, ಅಶುದ್ಧವಾಗಿದೆ ಬುದ್ಧಿ. ಇಲ್ಲಿ ಸಾಂಖ್ಯ ಎಂಬ ಮಾತು ಇದೆ. ಸಾಮಾನ್ಯವಾಗಿ ಸಾಂಖ್ಯ ಅಂದರೆ ಕಪಿಲ ಮುನಿ ಹೇಳಿರ್ತಕ್ಕಂತಹ ಸಾಂಖ್ಯಶಾಸ್ತ್ರ, ಇನ್ನೊಂದು ಅದು ವೇದಕ್ಕೆ ವಿರುದ್ಧವಾದ ನಿರೀಶ್ವರ ಸಾಂಖ್ಯ, ಪ್ರಕೃತಿಗೆ ಮಹತ್ವ ಹೇಳ್ತಕ್ಕಂಥ ಸಾಂಖ್ಯಶಾಸ್ತ್ರ ಇದೆ, ಕಪಿಲ ಮುನಿ ಮಾಡಿರತಕ್ಕಂಥದ್ದು. ಇನ್ನೊಬ್ಬ ಕಪಿಲ ವಾಸುದೇವ ಭಗವಂತ ಮಾಡಿದ ಸಾಂಖ್ಯಶಾಸ್ತ್ರ. ಆದರೆ ಇದು ಎರಡು ಶಾಸ್ತ್ರ ಇಲ್ಲಿಗೆ ಸಂಬಂಧಪಟ್ಟದ್ದಲ್ಲ. ಯೋಗ ಅಂದರೆ ಯೋಗ ಶಾಸ್ತ್ರ, ಸಾಂಖ್ಯ ಅಂದರೆ ಸಾಂಖ್ಯಶಾಸ್ತ್ರ ಅಂತ ತಗೊಳ್ಬೇಡಿ. ಎರಡು ಶಾಸ್ತ್ರವು ಇಲ್ಲಿ ಅಪ್ರಸ್ತುತ. ಹಾಗಾಗಿ ಸಾಂಖ್ಯ ಅಂದರೆ ಏನು, ಯೋಗ ಅಂದರೆ ಏನು, ಸಾಂಖ್ಯ ಅಂದರೆ ಅದನ್ನು ಒಡಿಬೇಕು. ಸರಿಯಾಗಿ ಅರ್ಥ ಆಗಬೇಕಾದ್ರೆ ಶಬ್ದವನ್ನು ಒಡಿಬೇಕು. ಯಾಕೆ ಒಡೆದಾಗಲೇ ಒಳ್ಳೆಯ ರಹಸ್ಯ ಅರ್ಥ ಇರುತ್ತೆ. ಈ ವೈದಿಕ ಸಾಹಿತ್ಯದಲ್ಲಿ ಆಗುವಾಗ ಶಬ್ದವನ್ನು ಸ್ಫೋಟ ಮಾಡಿದಾಗ ಅಲ್ಲಿ ಒಳಗಿರುವ ಅರ್ಥ ಗೊತ್ತಾಗುತ್ತೆ, ಯಾಕಂದ್ರೆ ಅದು ಶಬ್ದದ ಒಳಗೆ ಇರುತ್ತೆ. ಹಾಗೆ ಶಬ್ದ ಸ್ಫೋಟ ಆಗಿಲ್ಲ ಅಂದರೆ ಅಲ್ಲಿ ತತ್ವ ಅರ್ಥ ಗೊತ್ತಾಗೋಲ್ಲ. ಸಂಖ್ಯಾ ಸಮ್ಯಕ್ ಖ್ಯಾತಿ, ಸಂಖ್ಯಾ ಸಮ್ ಅಂದರೆ ಚೆನ್ನಾಗಿ, ಖ್ಯಾ ಅಂದರೆ ಖ್ಯಾತಿ ಜ್ಞಾನ, ಸಮರ್ಪಕವಾದ ಸರಿಯಾದ ಜ್ಞಾನ ಅಂತ ಆಚಾರ್ಯ ಮಧ್ಯ ಅರ್ಥ ಮಾಡಿದರು. ಏನಿದು ಅದಕ್ಕೆ ಸುಮ್ಮನೆ ಅರ್ಥ ಮಾಡಿಲ್ಲ ಅವರು. ಸಮ್ಯಕ್ ತತ್ವದಗಿ ಸಾಂಖ್ಯಂ, ಸಮ್ಯಕ್ ತತ್ವ ಆತ್ಮತತ್ವ ವಿಜ್ಞಾನಂ ಯೋಗ, ಆತ್ಮತತ್ವ ವಿಜ್ಞಾನಂ ಸಾಂಖ್ಯಂ ಯೋಗ ತತ್ಸಾಧನಂ ಸ್ಮೃತ. ವೇದವ್ಯಾಸರು ಹೇಳಿದ ಮಾತು. ಮಹಾಭಾರತವನ್ನು ಸಂಕಲನ ಮಾಡಿದವರು ವೇದವ್ಯಾಸರು. ವೇದವ್ಯಾಸರು ಬಳಸಿದ ಶಬ್ದಕ್ಕೆ ವೇದವ್ಯಾಸರು ಏನು ಅರ್ಥ ಕೊಟ್ಟಿದ್ದಾರೋ ಅದನ್ನೇ ಮಾಡಬೇಕು. ಈ ಶಬ್ದ ಪ್ರಯೋಗ ಯಾರು ಮಾಡಿದ್ದಾರೋ ಅವರು ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ. ಅವರ ಯಾರು ಶಬ್ದ ಪ್ರಯೋಗ ಮಾಡಿದವರು ಏನು ಅರ್ಥ ಹೇಳ್ತಾರೋ ಅದನ್ನು ನಾವು ಕೇಳಬೇಕಲ್ವಾ. ಶಬ್ದ ಪ್ರಯೋಗ ಮಾಡಿದವರು ಯಾರು? ವ್ಯಾಸರು. ಅವರು ಆ ಶಬ್ದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಬೇರೆ ಕಡೆ ನೋಡಬೇಕು. ಅವರು ವ್ಯಾಸ ಸ್ಮೃತಿಯಲ್ಲಿ ಆಚಾರ್ಯ ಮಧ್ವರು ಹೇಳ್ತಾರೆ, ನಾನು ಸ್ವಂತ ಕೈಯಿಂದ ಈ ಅರ್ಥ ಹೇಳ್ತಾ ಇಲ್ಲ. ಮಧ್ವಾಚಾರ್ಯ ಯಾವ ಶಬ್ದಕ್ಕೂ ಒಂದು ಅರ್ಥ ಹೇಳುವಾಗ ಸ್ವಂತ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದೇನೆ. ಕಪೋಲ ಕಲ್ಪಿತವಾಗಿ ಅರ್ಥ ಇಲ್ಲ, ಆಧಾರ ಕೊಡ್ತಾರೆ ಪ್ರತಿಯೊಂದು ಕೂಡ. ಆಧಾರ ಇಲ್ಲದೆ ಮೋಸ ಮಾಡಿದಾಗ ಅದು
ಪ್ರಾಮಾಣಿಕವಾಗಿ ಆಧಾರವನ್ನು ಕೊಡದೇನೆ ಹೇಳಿದರೆ ಜನತೆಗೆ ವಿಶ್ವಾಸ ಬರಲ್ಲ. ಹಾಗಾಗಿ ಮಧ್ವಾಚಾರ್ಯರು ಏನು ಮಾಡಿದ್ರಂದ್ರೆ ಅವರ ಸ್ವಂತ ವಾಕ್ಯ ಇಲ್ಲವೇ ಇಲ್ಲ. ಅವರ ವ್ಯಾಖ್ಯಾನ ಅಂದರೆ ಏನು ಗೊತ್ತುಂಟ, ಎಲ್ಲ ಸ್ಮೃತಿ ಸ್ಮೃತಿಗಳ ಸಂಕಲನ, ಸ್ವಂತ ಶಬ್ದ ಏನೂ ಇಲ್ಲ, ಅಂದರೆ ಬಹಳ ವಿರಳ. ಯಾಕೆಂದರೆ ಪ್ರತಿಯೊಂದಕ್ಕೂ ಕೂಡ ಅವರು ಆಧಾರ ಕೊಡ್ತಾರೆ, ಆಧಾರ ಬಿಟ್ಟು ಇಲ್ಲ. ಅದಕ್ಕೆ ಅಲ್ವ ಅವರು ಕರೆದು ಆನಂದ ತೀರ್ಥರು ಅಂತ. ಯಾರಾದರೂ ಒಬ್ಬ ವಿಮರ್ಶಕನಿಗೆ ಭಗವದ್ಗೀತೆಯ ಅರ್ಥವನ್ನು ಎಷ್ಟೋ ಮಂದಿ ವ್ಯಾಖ್ಯಾನ ಮಾಡಿದ್ದಾರೆ. ಇದಕ್ಕೆ ಹೀಗೆ ಅರ್ಥ ಯಾಕೆ, ಅವ್ರು ಹೀಗೆ ಹೇಳಿದ್ದಾರೆ, ಆ ಆಚಾರ್ಯ ಹೀಗೆ ಅರ್ಥ ಹೇಳಿದ್ರು, ಈ ಆಚಾರ್ಯ ಹೀಗೆ ಅರ್ಥ ಹೇಳಿದ್ರು, ಇದೇ ಅರ್ಥ ಯಾಕೆ, ಆ ಅರ್ಥ ಯಾಕಲ್ಲ. ಕೆಲವು ಮಹಾತ್ಮನಿದ್ದಾರೆ ಅದು ಸರಿ ಇದು ಸರಿ ಅಂತ ಬಹಳ ಡೇಂಜರ್. ಅವರಿಗೆ ಚರಂಡಿ ರಸ್ತೆ ಒಂದೇ ಆಗಿಲ್ಲ, ಅದು ಅವರ ಮಹಾಪ್ರಾರಂಭ. ಎಲ್ಲದೂ ವಿರುದ್ಧವಾದಂತೆ ಎಲ್ಲವೂ ಸರಿ ಹೇಗ್ರಿ? ಹಾಗಾಗಿ ಯಾವುದೋ ಒಂದು ಸರಿ ಇರುತ್ತೆ ಮತ್ತೆಲ್ಲವೂ ಇದು ತಪ್ಪೇ ಆಗಲೇಬೇಕು. ಹಾಗಾದ್ರೆ ಗೊಂದಲ ಆಗುತ್ತೆ. ಮಧ್ವಾಚಾರ್ಯರ ಅರ್ಥ ಯಾಕೆ ಸ್ವೀಕಾರ ಮಾಡಬೇಕು, ಬೇರೆಯವರು ಹೇಳಿದ ಅರ್ಥ ಯಾಕೆ ಸ್ವೀಕಾರ ಮಾಡಬಾರ್ದು? ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡುವವರಿಗೆ ಖಂಡಿತವಾಗಿ ತಲೆಯಲ್ಲಿ ಬಂದ್ಬಿಟ್ಟುಕೊಳ್ಳಿ. ಹಾಗಾಗಿ ಇದು ಸರಿ ಅಲ್ಲ, ಇದು ಸರಿ ಯಾಕೆ, ಅದು ನಮ್ಮ ಆಚಾರ್ಯ ಹೇಳಿದ್ದ, ಅದರಿಂದಾಗಿ ಅದು ಮಧ್ವಾಚಾರ್ಯ ಹೇಳಿದ್ರು ಸರಿ, ಅದು ಅವರಿಗೆ, ಅವ್ರು ಬೇರೆ ಆಚಾರ್ಯರು, ಇದಲ್ಲ ಇದು ವ್ಯಾಮೋಹ, ಇದು ಉಪಯೋಗ ಇಲ್ಲ. ಹಾಗಾಗಿ ಮಧ್ವಾಚಾರ್ಯ ಹೇಳಿದ್ದು ಯಾಕೆ ಸರಿ, ಬೇರೆಯವರಿದ್ದರೆ ಸರಿ ಯಾಕೆ ಅಲ್ಲ. ಅಂದರೆ ಅದಕ್ಕೆ ಪ್ರಮಾಣ ಕೊಟ್ಟಿದ್ದಾರ ಆಧಾರ ಅಂತ ಈ ಅರ್ಥ ಮಾಡಲಿಕ್ಕೆ. ಓಕೆ, ಆಧಾರ ಇಲ್ವೋ ಯಾಕೆ ಮಾನ್ಯ ಮಾಡಲಿ? ಆಧಾರ ಸಹಿತವಾಗಿ ಹೇಳಿದ್ರೆ ಅದಕ್ಕೆ ಬೆಲೆ, ಆಧಾರ ಇಲ್ಲದೆ ಹೇಳಿದ್ರೆ ಸಾಕ್ಷಿ ಹೇಳುವಾಗ ನೀನು ಅಪರಾಧ ಮಾಡಿದ್ದಾನೆ ಅಂತ ಪ್ರೂಫ್ ಮಾಡಲಿಕ್ಕೆ ದಾಖಲೆ ಬೇಕು. ನ್ಯಾಯಾಧೀಶರು ನೀವು ಸಾಕ್ಷಿ ಕೊಡಲಿಲ್ಲ ಅಂದರೆ, ಆಧಾರ ಕೊಡಲಿಲ್ಲ ಅಂದರೆ ಕೇಸ್ ಫೈಲ್. ಸಂದಿಗ್ಧವಾದ ಆಧಾರ ಕೊಟ್ಟರೆ ಕೇಸ್ ಫೈಲ್ ಆಗಿಬಿಡುತ್ತೆ. ಆಧಾರವೇ ಕೊಟ್ಟಿರೋದು ಕೇಳುವೇ ಬೇಡ. ಹಾಗೆ ಒಂದು ಅರ್ಥ ತೀರ್ಮಾನ ಆಗಬೇಕಾದ್ರೆ ಆಧಾರ ಬೇಕು. ಆಚಾರ್ಯರು ಆಧಾರವನ್ನು ಕೊಡ್ತಾ ಇದ್ದ, ಪ್ರತಿಯೊಂದಕ್ಕೂ ಈ ಶಬ್ದಕ್ಕೆ ಹೀಗೆ ಅರ್ಥ ಹೇಳಬೇಕು ಅಂತ ಆಧಾರ ಕೊಡ್ತಾರೆ. ಆಧಾರ ಕೊಟ್ಟಾಗ ಅದನ್ನು ಪುರಸ್ಕಾರ ಮಾಡಬೇಕು. ಹಾಗಾಗಿ ಒಬ್ಬರಿಗೆ ವಿಮರ್ಶಕನಿಗೆ ಭಗವದ್ಗೀತೆಯನ್ನಾಗಲಿ ಬ್ರಹ್ಮಸೂತ್ರವನ್ನಾಗಲಿ ಅರ್ಥೈಸಿಕೊಳ್ಳುವಾಗ ಆ ಅರ್ಥಕ್ಕೆ ಪೂರಕವಾದ ದಾಖಲೆಯನ್ನು, ಈ ಒಂದು ಅಭಿಪ್ರಾಯ ಇರುವಾಗ ಅಭಿಪ್ರಾಯಕ್ಕೆ ಪೂರಕವಾದ ಪ್ರಮಾಣವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಆ ಉಲ್ಲೇಖ ಕಂಡಾಗ ಒಬ್ಬ ವಿಮರ್ಶಕರಿಗೆ ಈ ಅರ್ಥ ಹೇಳಿದ್ದಾರೆ, ಇದಕ್ಕೆ ಇಂಥ ಒಂದು ಪ್ರಮಾಣ ಕೊಟ್ಟಿದ್ದಾರಲ್ಲ ಆಚಾರ್ಯರು ಅಂತ ಆನಂದ ಆಗುತ್ತೆ. ಹಾಗಾಗಿ ಒಬ್ಬ ವಿಮರ್ಶಕನಿಗೆ ಶಾಸ್ತ್ರವನ್ನು ವಿಮರ್ಶೆ ಮಾಡುವಾಗ, ಅರ್ಥವನ್ನು ಅವನು ವಿಮರ್ಶೆ ಮಾಡುವಾಗ ಇದನ್ನು ಯಾಕೆ ಪುರಸ್ಕರಿಸಬೇಕು ಎಂಬುದಕ್ಕೆ ಒಂದು ಸಮರ್ಪಕವಾದ ದಾಖಲೆ, ಪ್ರಮಾಣವನ್ನು, ತೀರ್ಥ ಅಂದರೆ ಶಾಸ್ತ್ರವನ್ನು, ದಾಖಲೆಯನ್ನು ಆಚಾರ್ಯರು ಕೊಡ್ತಾರೆ. ಆ ದಾಖಲೆ ಅವರು ಕೊಟ್ಟದ್ದು, ಆ ತೀರ್ಥ ಕೊಡ್ತಾರಲ್ಲ ಶಾಸ್ತ್ರ ವಚನ, ಅದು ತೀರ್ಥ ಶಾಸ್ತ್ರ ವಚನ ಕೊಡ್ತಾರಲ್ಲ ಅದು ಆನಂದಪ್ರದ. ಹೀಗೆ ಒಬ್ಬ ವಿಮರ್ಶಕನಿಗೆ ಭಗವದ್ಗೀತೆಯನ್ನಾಗಲಿ ಬ್ರಹ್ಮಸೂತ್ರವನ್ನಾಗಲಿ ಉಪನಿಷತ್ ಭಾಷ್ಯವನ್ನಾಗಲಿ ಅರ್ಥ ವಿಮರ್ಶೆ ಮಾಡುವಾಗ ಬೇಕಾದ ಪೂರಕವಾದ ತೀರ್ಥ ಪ್ರಮಾಣ ವಚನ ದಾಖಲೆಯನ್ನು ಕೊಟ್ಟಾಗ ಆ ಅವರು ಕೊಟ್ಟಿರ್ತಕ್ಕಂಥ ತೀರ್ಥ ದಾಖಲೆ ಪ್ರಮಾಣ ವಚನ ವಿಮರ್ಶಕರಿಗೆ ಆನಂದಪ್ರದವಾಗುತ್ತೆ. ಹಾಗಾಗಿ ಆನಂದಪ್ರದ ವಿಮರ್ಶಕನಿಗೆ ಆನಂದಪ್ರದವಾದ ದಾಖಲೆಯನ್ನು ಒದಗಿಸುವರಾದ್ರಿಂದಾಗಿ ಆಚಾರ್ಯ ಮಧ್ವರಿಗೆ ಆನಂದ ತೀರ್ಥ ಎಂಬುದಾಗಿ. ಹೀಗೆ ವೇದವ್ಯಾಸರು ಸಾಂಖ್ಯ ಶಬ್ದವನ್ನು ಪ್ರಯೋಗ ಮಾಡಿದಾಗ ಆ ಸಾಂಖ್ಯ ಶಬ್ದಕ್ಕೆ ಜ್ಞಾನ ಅಂತ ಅರ್ಥವನ್ನು ವ್ಯಾಸ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಸಮ್ಯಕ್ ಸಪ್ತದಶಿ ಸಾಂಖ್ಯಂ ಯೋಗ ತತ್ಸಾಧನ ಸ್ಮೃತ, ಭಗವಂತನೇ ತನ್ನ ತಾನು ಹೇಳಿದ ಶಬ್ದಕ್ಕೆ ತಾನೇ ಅರ್ಥ ಹೇಳಿದ್ದಾನೆ. ಮುಗಿದು, ಇನ್ನು ಮಾತಾಡುವಾಗಿಲ್ಲ. ಹಾಗಾಗಿ ಪರಿಶುದ್ಧವಾದ ಆತ್ಮತತ್ವಜ್ಞಾನ, ಅದು ಪರಮಾತ್ಮ ತತ್ವಜ್ಞಾನ ಮತ್ತು ಭಗವತ್ ತತ್ವಜ್ಞಾನ, ಅಲ್ಲ ಜೀವತತ್ವಜ್ಞಾನ, ಎರಡನ್ನೂ ಸಾಂಖ್ಯ ಅಂತ ಕರೀತಾರೆ. ಹೀಗೆ ಸಾಂಖ್ಯ ತತ್ವಜ್ಞಾನದ ಬಗ್ಗೆ ನಿನಗೆ ಬರಲಿ ಅಂತ ಸಾಕಷ್ಟು ನಾನು ಉಪದೇಶ ಕೊಟ್ಟಿದ್ದೇನೆ. ನಿನಗೆ ಬೋಧಪ್ರದವಾದ ಮಾತು ಅದು ಬುದ್ಧಿ, ಅದನ್ನು ಕೊಟ್ಟಿದ್ದೇನೆ. ಆದರೆ ನೀನು ಹೇಳಿದ ರೀತಿಯಲ್ಲಿ ಮೋಹಪರವಾಶನಾಗಿ ನನಗೆ ಅದು ಏನೂ ತಲೆಯಲ್ಲಿ ಕುತ್ಕೊಳ್ತಾ ಇಲ್ಲ. ಹಾಗಾಗಿ ಇದಕ್ಕೆ ನಾನು ಒಂದು ಬುದ್ಧಿಶುದ್ಧಿಕರವಾದ ಒಂದು ಉಪಾಯವನ್ನು ಹೇಳಿದೆ. ಬುದ್ಧಿಶುದ್ಧಿ ಆಗಬೇಕಾದ್ರೆ ಬುದ್ಧಿರ್ ಯೋಗ ತಿಮಾಂಶುಣು, ಈಗ ನಾನು ಹೇಳ್ತೇನೆ ಮುಂದಿನ ಮಾತನ್ನಲ್ಲ. ಯೋಗ ನಿನಗೆ ತತ್ವಜ್ಞಾನಕ್ಕೆ ಉಪಾಯ ಏನು ಅಂದರೆ ಬುದ್ಧಿ ಶುದ್ಧವಾಗುವ ಮೂಲಕ ನಿನಗೆ ತತ್ವಜ್ಞಾನ ಬರಬೇಕು. ಮೊದಲು ಬುದ್ಧಿ ಶುದ್ಧ ಆಗಬೇಕು. ಬುದ್ಧಿಶುದ್ಧಿ ದ್ವಾರ ನಿನಗೆ ತತ್ವಜ್ಞಾನಕ್ಕೆ ಏನು
ಯೋಗ ಅದನ್ನು ಹೇಳ್ತೇನೆ. ಯೋಗ ಕ್ಲಾಸ್ ಮತ್ತೆ ಅಷ್ಟಾಂಗ ಯೋಗ ಅಲ್ಲ ಇವತ್ತು. ಆಚಾರ ಯೋಗ ಕ್ಲಾಸ್ ತಗೊಳ್ತೇನೆ ಅಂತ ಹೇಳಿಲ್ಲ ಕೃಷ್ಣ. ಅದಕ್ಕೆ ಇಷ್ಟು ಪೀಸ್ ಕೊಡು, ಯೋಗ ಕ್ಲಾಸ್ ತಗೊಳ್ತೇನೆ. ಮತ್ತೆ ಯೋಗ ಸಾಧನ ಸ್ಮೃತಂ. ಯೋಗ ಅಂದ್ರೆ ಏನರ್ಥ? ಆ ಪರಿಶುದ್ಧವಾದ ತತ್ವ ಆತ್ಮತತ್ವಜ್ಞಾನಕ್ಕೆ ಜೀವತತ್ವಜ್ಞಾನಕ್ಕೆ ಪೂರಕವಾದ ಸಾಧನ, ಉಪಾಯ ಸಾಧನ. ಅದರ ಬಗ್ಗೆ ಇನ್ನು ಮುಂದೆ ಹೇಳ್ತೇನೆ. ಜ್ಞಾನ ಬರಬೇಕಾದ್ರೆ ಮೊದಲು ಏನು ಮಾಡಬೇಕು ಅದಕ್ಕೆ ಉಪಾಯ ಏನು ಅಂತ ಹೇಳ್ತೇನೆ. ಅದು ಬುದ್ಧಿಶುದ್ಧಿ ದ್ವಾರ ನಿನಗೆ ಅದು ನಿನಗೆ ಏನು ಮಾಡಬೇಕು ತತ್ವಜ್ಞಾನ ಕೊಡಬೇಕು. ಅದನ್ನು ನಾನು ಮುಂದೆ ಹೇಳ್ತೇನೆ. ಅಂದ್ರೆ ಕರ್ಮಯೋಗದ ಬಗ್ಗೆ, ತತ್ವಜ್ಞಾನಕ್ಕೆ ಸಾಧನಭೂತವಾದ ಕರ್ಮಯೋಗ. ಅದು ರೋಗ ಅಲ್ಲ. ಈಗ ನಾವೆಲ್ಲ ಮಾಡೋದು ಕರ್ಮ ರೋಗ. ಏನಿದ್ರೂ ಬೆನಿಫಿಟ್ ಬೇಕು ನಮ್ಗೆ, ಅದು ರೋಗ. ಅದು ಯೋಗ ಆಗಬೇಕು, ಅದು ತತ್ವಜ್ಞಾನಕ್ಕೆ ಉಪಾಯ ಆಗಬೇಕು, ಅದು ಮೋಕ್ಷಕ್ಕೆ ಸಾಧನವಾಗಬೇಕು. ಅದಕ್ಕೋಸ್ಕರ ಈ ಬುದ್ಧಿತ ಶುದ್ಧಿದ್ವಾರ ನಿನಗೆ ಜ್ಞಾನಕ್ಕೆ ಸಾಧನವಾದ ಕರ್ಮಯೋಗದ ಬಗ್ಗೆ ನಾನು ನಿನಗೆ ಹೇಳ್ತೇನೆ. ಇದು ಸಮ್ಯಕ್ ತತ್ವ ಶುದ್ಧ ಆತ್ಮತತ್ವಜ್ಞಾನ ಸಾಂಖ್ಯನಿತ್ಯ ವಿನಿಯತೆ ಅಂತ ಗೀತಾ ತಾತ್ಪರ್ಯದಲ್ಲಿ ಮತ್ತೊಂದು ಪೊಟೇಶನ್ ಕೊಡ್ತಾರೆ ಆಚಾರ್ಯ. ಶುದ್ಧ ಆತ್ಮತತ್ವಜ್ಞಾನ ಸಾಂಖ್ಯನಿತ್ಯ ವಿನಿಯತೆ ಅಂತ. ಹೀಗೆ ಸಾಂಖ್ಯ ಅಂದರೆ ಪರಿಶುದ್ಧ ಜ್ಞಾನ, ಅದಕ್ಕೆ ಪೂರಕವಾದ ಸಾಧನವಾದದ್ದು ಯೋಗ ಅಂದರೆ ಕರ್ಮಯೋಗ, ಉಪಾಯ ಅದರ ಬಗ್ಗೆ ನಾನು ನಿನಗೆ ಹೇಳ್ತೇನೆ. ಚೆನ್ನಾಗಿ ಕೇಳು ಅಂದರೆ ಕೇಳಿ ಕೇಳೋದು ಕಿವಿ ಕೇಳಿಸ್ತದೆ ಅವನಿಗೆ. ಸ್ವಲ್ಪ ಚೆನ್ನಾಗಿ ಕೇಳಿದ್ರಿ ಅಂತ ಹೇಳೋದಕ್ಕೆ ಯಾಕೆ ಇಲ್ಲಿ ಲಕ್ಷ ಇರುತ್ತೆ. ಲಕ್ಷ ಇರುತ್ತೆ ಕೇಳ್ಕೊಂಡು ಸ್ವಲ್ಪ ಅನುಷ್ಠಾನ ಮಾಡ್ರಿ ಅಂತ. ಸ್ವಲ್ಪ ಕೇಳ್ರಿ, ಕಿವಿ ಕಪ್ಪ ನಮಗೆ, ಕೇಳ್ತಾ ಇದ್ರಿ, ಕಿವಿಡ್ರಲ್ಲ ನಾವು. ಮತ್ತೆ ಕೇಳುವಂತೆ ಕೇಳಿದ ನಂತರ ನಿಷ್ಠೆಯನ್ನು ಹೊಂದಿ ಅದನ್ನು ಅನುಷ್ಠಾನಕ್ಕೆ ತಗೊಂಡು ಬಾ, ನನ್ನ ಸಂದೇಶವನ್ನು ಅನುಷ್ಠಾನಕ್ಕೆ ತಗೊಂಡು ಬಾ ಅಂತ ಅಭಿಪ್ರಾಯ ಇದೆ ಅಂತ ಹೇಳ್ತಾನೆ. ಯಯಾ ಬುದ್ಧಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ರಹಸ್ಯತಿ. ನೋಡಪ್ಪ, ನೀನು ಮೊದಲು ಬುದ್ಧಿ, ನಿನಗೆ ಬುದ್ಧಿ ಹೇಳ್ತೇನೆ ನಾನು. ಯಾವ ಬುದ್ಧಿ? ಬುದ್ಧಿ ಹೇಳುವುದರ ಅರ್ಥ ಏನು? ಕರ್ಮಯೋಗದ ಬಗ್ಗೆ ಜ್ಞಾನಕ್ಕೆ ಸಾಧನವಾದ ಬುದ್ಧಿ ಶುದ್ಧಿಕರವಾದ ಕರ್ಮ ಉಪಾಯ, ಉಪಾಯದ ಬಗ್ಗೆ ಮಾತನ್ನಾಡ್ತೇನೆ. ಆ ಉಪಾಯದ ಬಗ್ಗೆ ನಾನು ಏನು ಮಾತಾಡ್ತೇನೋ ಅದು ಬುದ್ಧಿ. ಅಲ್ಲಿ ಮತ್ತೆ ಬುದ್ಧಿ ಅಂತ ಅಲ್ಲಯ್ಯ, ಬುದ್ಧಿಗೂ ಮತ್ತೆ ಮಾತಿಗೂ ವ್ಯತ್ಯಾಸ ಗೊತ್ತಾಗ್ತಲ್ಲ ಕೃಷ್ಣನಿಗೆ. ಅಲ್ರಿ ಹಾಗಲ್ಲ, ವಸ್ತುವಸ್ತು ಬುದ್ಧಿ ಶಬ್ದಕ್ಕೆ ಮಾತು ಅಂತ. ಮಾತನ್ನು ಕೇಳುವ ಶಬ್ದವನ್ನು ಕೇಳುವುದು, ಬುದ್ಧಿಯನ್ನು ಕೇಳುವುದಂದ್ರೆ ಅರ್ಥ ಏನು? ಬುದ್ಧಿಯನ್ನು ಕೇಳಲಿಕ್ಕೆ ಬರುತ್ತ? ಬುದ್ಧಿಯನ್ನು ಕೇಳುವುದಂದ್ರೆ ಏನು? ಮಾತು ಕೇಳುವುದು, ಬುದ್ಧಿ ಕೇಳುವುದು. ಮಾತಿನಿಂದ ಬುದ್ಧಿ ಬರುತ್ತೆ, ಅದು ಕೇಳುವುದಲ್ಲ. ಹಾಗೆ ಇಲ್ಲಿ ಬುದ್ಧಿ ಅಂತ ಕೃಷ್ಣ ಪ್ರಯೋಗ ಮಾಡಿದ್ದಕ್ಕೆ ಏನು ಬುದ್ಧತೆ ಅನಯಾಯಿತಿ ಬುದ್ಧಿ. ಬೋಧಪ್ರದವಾದ ಮಾತು, ಯಾಕಂದ್ರೆ ನೀನು ಮಾತು ಅಂದ್ರೆ ಅದು ಬೋಧಪ್ರದವಾಗಬೇಕಾಗಿಲ್ಲ. ಅದಕ್ಕೆ ಬುದ್ಧಿ ಶಬ್ದ, ಯಾಕೆ ಮಾತು ಎಂಬ ಶಬ್ದ, ವಾಕ್ ಎಂಬ ಶಬ್ದ ಬಳಸ್ಬೋದಿತ್ತು ಕೃಷ್ಣ. ವಾಕ್ ಎಂಬ ಶಬ್ದವನ್ನು ಬಳಸಿದೆ, ಅದು ರೂಢಿ ಶಬ್ದ, ಇದು ಯೋಗಿಕ ಶಬ್ದ. ಈ ಯೋಗಿಕ ಶಬ್ದವನ್ನು ಬಳಸಿದೆ ಯಾಕೆಂದ್ರೆ ನಾನು ನಿನಗೆ ಬೋಧ ಬರುವ ರೀತಿಯ ಮಾತನ್ನಾಡ್ತೇನೆ, ಅದನ್ನು ಕೇಳಿ ನೀನು. ಹಾಗಾಗಿ ಕರ್ಮಯೋಗದ ಬಗ್ಗೆ, ತತ್ವಜ್ಞಾನಕ್ಕೆ ಸಾಧನವಾದ ಕರ್ಮಯೋಗದ ಬಗ್ಗೆ ಬುದ್ಧಿಪ್ರದವಾದ ಮಾತನ್ನು ಆಡುತ್ತೇನೆ, ಬೋಧಪ್ರದವಾದ ಮಾತನ್ನು ಆಡ್ತೇನೆ. ಆ ಬೋಧಪ್ರದವಾದ ಮಾತನ್ನು ನೀನು ತಗೊಂಡ್ರೆ ಅದರಿಂದ ಯುಕ್ತನಾದ್ರೆ, ಯುಕ್ತನಾಗಿ ಬುದ್ಧಿಪ್ರದವಾದ ಮಾತನ್ನ, ಬೋಧಪ್ರದವಾದ ಕರ್ಮಯೋಗದ ಬಗ್ಗೆ ನಾನು ಹೇಳಿದ ಮಾತನ್ನು ನೀನು ತಗೊಂಡ್ರೆ, ಅದರಿಂದ ಸಹಿತನಾದ್ರೆ ಅಂದರ್ಥ ಏನು? ಅದನ್ನು ತಗೊಂಡು ಅದರಲ್ಲಿ ನಿಷ್ಠೆಯನ್ನು ಹೊಂದಿ ನೀನು ಯುಕ್ತನಾಗಿರ್ಬೇಕು, ಅದರಂತೆ ತಗೊಳ್ಬೇಕು. ಕರ್ಮಯೋಗದಿಂದ ಯುಕ್ತನಾಗಬೇಕು, ಕರ್ಮಾನುಷ್ಠಾನ ಮಾಡಬೇಕು, ಅದರಿಂದಾಗಿ ನಿನಗೆ ಕರ್ಮ ಬಂಧ ಹೋಗುತ್ತೆ. ಹಾಗಾಗಿ ನಾವು ನಿಜವಾಗಿ ಕೂಡ ಕರ್ಮ ಬಂಧನವನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಕರ್ಮದ ಬಂಧನ ನಮಗಾಗಬೇಕು, ಇದು ಮುಖ್ಯ. ಎಲ್ಲರೂ ಹೇಳ್ತಾರೆ ಅಯ್ಯೋ ಬೇಡಪ್ಪ ಏನಂತ, ಕರ್ಮಣಾಬದ್ಧತೆ ಜಂತು ವಿದ್ಯೆಯಾಚ ಮುಖ್ಯತೆ ತಸ್ಮಾತ್ ಕರ್ಮ ನ ಕುರುವಂತಿ ಋಷಯ ಪಾರದರ್ಶಿನ. ಸಂಸಾರ ಸಮುದ್ರದ ದಡವನ್ನು ಸೇರಬೇಕು ಅಂತ ಹೇಳ್ತಕ್ಕಂತಹ ಜ್ಞಾನಿಗಳು ಎಂದೂ ಕೂಡ ಕರ್ಮದ ಜಂಜಾಟಕ್ಕೆ ಹೋಗಲ್ಲ. ಯಾಕೆ? ಕರ್ಮಣ ಬದ್ಧತೆಯ ಜಂತು ವಿದ್ಯೆಯಾದ ತತ್ವಜ್ಞಾನದ ಮೋಕ್ಷ, ಕರ್ಮ ಎಂದು ಬಂಧಕ ಅಂತ ಹೇಳಿದ ಮಾತುಗಳುಂಟು. ಇಲ್ಲಿ ಹೇಳ್ತಾನೆ ನಿನಗೆ ಕರ್ಮ ಯೋಗದ ಸಿದ್ಧಿಯಾದ್ರೆ ಮಾತ್ರ ಕರ್ಮ ಬಂಧನ ಹೋಗುತ್ತೆ. ಹಾಗಾದ್ರೆ ನಾವು ನಿಜವಾಗಿಯೂ ಕರ್ಮ ಬಂಧನದಿಂದ ಪಾರ ಆಗಬೇಕಾದ್ರೆ ಕರ್ಮ ಬಂಧನಕ್ಕೆ ಒಳಗಾಗಲೇಬೇಕು. ಆದರೆ ಅದು ಬಂಧನ ಬಂಧನವಾಗಬಾರ್ದು, ಅದು ಪ್ರಬಂಧ ಆಗಬೇಕು. ಹಿಂದಿ ಪ್ರಬಂಧ, ಹಿಂದಿ ಪ್ರಬಂಧ ಅಂದ್ರೆ ಏನ್ರಿ? ವ್ಯವಸ್ಥೆ. ಯಾವುದಕ್ಕೆ? ಸಂಸಾರ ಸಮುದ್ರವನ್ನು ದಾಟಲಿಕ್ಕೆ ಒಂದು ಉಪಾಯ ಆಗಿ ವ್ಯವಸ್ಥೆ. ಹಾಗಾಗಿ ಕರ್ಮದ ಬಂಧನ, ನಾವು ಕರ್ಮ ಬಂಧಕವಾದ ಕರ್ಮದಿಂದ ಪಾರಾಗಬೇಕಾದ್ರೆ ಕರ್ಮಯೋಗದ ಬಂಧನಕ್ಕೆ ಒಳಗಾಗ,
ಕರ್ಮ ರೋಗದ ಬಂಧನದಿಂದ ಪಾರಾಗಬೇಕಾದ್ರೆ ಕರ್ಮ ಯೋಗದ ಬಂಧನಕ್ಕೆ ಒಳಗಾಗ. ಆವಾಗ ಅಂದ್ರೆ ನಿನಗೆ ನಾನು ಹೇಳಿದ ರೀತಿಯಲ್ಲಿ ಮಾತನ್ನು ಕೇಳಿದ್ರೆ ನೀನು ಬೋಧಪ್ರದವಾದ ಮಾತೆಯಿಂದ ಯುಕ್ತನಾದ್ರೆ ಯುಕ್ತನಾದ್ರೆ ಅದನ್ನ ಹಾಗೆ ಹಾಗೆ ಕೇಳಿ ಅದನ್ನು ಅನುಷ್ಠಾನಕ್ಕೆ ತಂದು ಕರ್ಮಯೋಗದಿಂದ ಯುಕ್ತನಾದ್ರೆ ನಿನಗೆ ಬುದ್ಧಿ ಬರುತ್ತೆ. ಬುದ್ಧಿ ಬರುತ್ತೆ ಅಂದ್ರೆ ಭಗವಂತನ ತತ್ವಜ್ಞಾನ ಬರುತ್ತೆ, ಅಂತಃಕರಣ ಶುದ್ಧಿ ಆಗತ್ತೆ, ಭಗವಂತನ ತತ್ವಜ್ಞಾನ ಬರುತ್ತೆ. ತತ್ವಜ್ಞಾನ ಬಂದಾಗ ಭಗವಂತನ ಅಪರೋಕ್ಷ ಜ್ಞಾನ ಆದಾಗ ಭಿದ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಛಿದ್ಯಂತೆ ಚಾಸ್ತ್ಯಕರ್ಮಾಣಿ ದೃಷ್ಟೈವ ಆತ್ಮನೀಶ್ವರೇ. ಭಗವಂತನ ಕರ್ಮ ಭಗವದ್ ದರ್ಶನ ಆದ ತಕ್ಷಣವೇ ನಮಗೆ ಕರ್ಮ ಬಂಧನ ತಪ್ಪಿ ಹೋಗಿದೆ, ಬಂಧನ ಎಲ್ಲ ಹೋಗ್ತದೆ. ಭಗವಂತನ ಸಾಕ್ಷಾತ್ಕಾರ ಯಾರಿಗಾಗತ್ತೋ ಅವರಿಗೆ ಕರ್ಮ ಬಂಧನ ಹೋಗುತ್ತೆ. ಅದು ಯಾರು ನೋಡ್ಕೊಂಡು ಬಂದಿದ್ದೀರೋ ನೀವು? ಅದು ಜನರಿಗೆ ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುತ್ತೆ, ನಮಗಿಲ್ಲಿ ಗೊತ್ತಾಗುತ್ತದೆ, ನಿಮಗೆ ಗೊತ್ತಿಲ್ಲ. ದೇವರ ದರ್ಶನ ಯಾರಿಗಾಗತ್ತೆ ಅವ್ರು ಎಲ್ಲ ಎಂಥ ಜೈಲಲ್ಲಿದ್ದರೂ ಬಂಧನ ಪರಿಹಾರ. ಫಾರ್ ಎಕ್ಸಾಂಪಲ್ ವಸುದೇವನಿಗೆ, ವಸುದೇವ ಶಂಖಚಕ್ರ ಗದಾಪದ್ಮ ಬಿಹಾರಿಯಾದ ಭಗವಂತನನ್ನು ಕಂಡ ತಕ್ಷಣ ಜೈಲು ಜೈಲಿನಲ್ಲಿ ರಿಲೀಸ್ ಆಯ್ತು. ಯಾಕೆಂದ್ರೆ ಆ ಕಂಸ ಏನೊಂದು ಸಂಕೋಲೆ ಬಂಧನಕ್ಕೆ ಅವನನ್ನು ಒಳಪಡಿಸಿದ್ದ, ಇದ್ದಕ್ಕಿದ್ದಾಗೆ ಸಂಕೋಲ ಬಂಧನ ಕಳಿಸಿರುತ್ತಂತೆ. ಯಾಕೆ? ವಾಸುದೇವನ ನೋಡಿದ, ಭಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವಸಂತೆ ಅಕ್ಷಿಯಂತೆ ಶಾಸ್ತ್ರಕರ್ಮಾಣಿ ದೃಷ್ಟೇವ ಆತ್ಮನೀಶ್ವರೆ. ಅದಕ್ಕೆ ಸ್ಯಾಂಪಲ್ ತೋರಿಸಿದ್ರು, ಸ್ಯಾಂಪಲ್ ಅಂದ್ರೆ ನಿಮಗೆ ಅದು ಇದ್ದಕ್ಕಿದ್ದಾಗ ದೇವರ ಸಾಕ್ಷಾರ ಆದ ತಕ್ಷಣವೇ ಅವನಿಗೆ ಸಂಕೋಲ ಬಂಧನ ಕಳಚಿ ಹೋಯಿತು. ಬಾಗಿಲೆಲ್ಲ ಬಾಗಿಲಾಗಿತ್ತು, ಇದ್ದಕ್ಕಿದ್ದಾಗೆ ಬಾಗಿಲೆಲ್ಲ ತೆರ್ಕೊಂಡ್ಬಿಡ್ತಾನೆ. ಅಷ್ಟೇ ಅಲ್ಲ, ಕೈಗೆ ಕಾಲಿಗೆ ಎಲ್ಲ ಬಂಧನ ಹಾಕಿದೆ ಎಲ್ಲ. ಯಾಕೆ? ದೇವರ ದರ್ಶನ ಪಡೆದವರಿಗೆ ಬಂಧನ ಇಲ್ಲ, ದೇವರ ದರ್ಶನವನ್ನು ಪಡೆದವರಿಗೆ ಬಂಧನ ಇಲ್ಲ, ಕರ್ಮ ಬಂಧನ ಇಲ್ಲ, ಸಂಕೋಲೆ ಬಂಧನ ಇಲ್ಲ, ಯಾವ ಬಂಧನ ಇಲ್ಲ. ಆದ್ರೆ ಯಾರಿಗೆ ಅದು ಸಾಕ್ಷಾತ್ಕಾರ ಆಗತ್ತೆ? ವಾಸುದೇವನ ಸಾಕ್ಷಾತ್ಕಾರ ವಸುದೇವನಿಗೆ ಆಯಿತು. ಏನರ್ಥ? ಏನರ್ಥ? ವಸುದೇವ ಅಂದ್ರೆ ಏನು? ಕರ್ಮಜಲದಿಂದ ಅಂತಃಕರಣವನ್ನು, ಅಂತಃಕರಣ ಎಂಬ ದರ್ಪಣವನ್ನು ತೊಳೆದುಕೊಂಡವನು, ಕರ್ಮಜಲದಿಂದ ಅಂತಃಕರಣ ದರ್ಪಣವನ್ನು ತೊಳೆದುಕೊಂಡವನು ಯಾರು? ಆ ಪರಿಶು ಸತ್ವಂ ವಿಶುದ್ಧಂ ವಸುದೇವ. ಕನ್ನಡಿಯಲ್ಲಿ ಕೊಳೆ ಇದ್ರೆ, ಕನ್ನಡಿಯಲ್ಲಿ ಕೊಳೆ ಇದ್ರೆ ನಮ್ಮ ಪ್ರತಿಬಿಂಬ ನೋಡಕ್ ಕಾಣಲಿಕ್ಕಾಗತ್ತಾ? ಕನ್ನಡಿಯಲ್ಲಿ ಕೊಳೆ ಇರಬಾರದು, ಕ್ಲೀನ್ ಆಗಿರ್ಬೇಕು ಕನ್ನಡಿ. ಶುದ್ಧವಾದ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣ. ಆದ್ರೆ ನಮ್ಮ ಅಂತಃಕರಣ ದೇವ್ರನ್ನ ಕಾಡ್ಲಿಕ್ಕೆ ಒಂದು ಕನ್ನಡಿ, ಬಿಂಬರೂಪಿಯಾದ ಭಗವಂತನ ಕಾಡಲಿಕ್ಕೆ ನಮ್ಮ ಅಂತಃಕರಣವೇ ಕನ್ನಡಿ. ಆದ್ರೆ ಈಗೇನಾಗಿದೆ? ಅಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಪಾಪ ಎಲ್ಲ ಕೊಳೆ ತುಂಬಿಕೊಂಡಿದೆ. ಶುದ್ಧವಾದಂತಹ ಕರ್ಮ ಜಲದಿಂದ ಆ ಕನ್ನಡಿಯನ್ನು ತೊಳ್ಕೊಂಡಾಗ, ಅಥವಾ ಭಗವಂತನ ಭಕ್ತಿಗಂಗಾ ಜಲದಿಂದ ನಮ್ಮ ಮನೋದರ್ಪಣ ಎಂಬುದು ಕ್ಲೀನ್ ಆದಾಗ ಅಲ್ಲಿ ವಾಸುದೇವ ಕಾಣಿಸ. ಹಾಗಾಗಿ ವಸುದೇವನಿಗೆ ಪರಿಶುದ್ಧ. ಅದು 12,000 ವರ್ಷ ತನಕ ತಪಸ್ ಮಾಡಿ ಅವನ ಮನೋಮಾಲಿನ್ಯವನ್ನು ಕಳ್ಕೊಂಡಿದ್ದಾನೆ. ಹಾಗಾಗಿ ಆ ಮನೋದರ್ಪಣ ತಪಸ್ಸಿನಿಂದಾಗಿ ಶುದ್ಧವಾಗಿತ್ತು. ಆ ಶುದ್ಧವಾದ ಮನೋದರ್ಪಣದಲ್ಲಿ ವಾಸುದೇವ ಕಾಣಿಸ. ಶುದ್ಧವಾದ ಮನೋದರ್ಪಣವನ್ನು ಪಡೆದವನೇ ವಸುದೇವ. ವಸುದೇವ ಇದ್ದವನು ವಸುದೇವ. ಅಲ್ಲಿ ಭಗವಂತ ವಾಸುದೇವ ಕಾಣಿಸಿಕೊಂಡ. ಪ್ರತಿಯೊಬ್ಬರು ಕೂಡ ಹಾಗರ ದೇವರು ನಮ್ಮ ಹೃದಯ ಕನ್ನಡಿಯಲ್ಲಿ ಮನೋದರ್ಪಣದಲ್ಲಿ ಕಾಣಬೇಕಾದ್ರೆ ಏನು ಮಾಡಬೇಕು? ಕರ್ಮ ಎಂಬ ಜಲದಿಂದ ಅಂತಃಕರಣವನ್ನು ತೊಳ್ಕೊಂಡಾಗ ಅಲ್ಲಿ ಭಗವಂತನ ಚೆನ್ನಾಗಿ ಧ್ಯಾನಾದಿಗಳನ್ನು ಮಾಡಿದಾಗ ಅಲ್ಲಿ ಬಿಂಬರೂಪಿಯಾದ ಭಗವಂತನ ದರ್ಶನವಾಗುತ್ತೆ. ಹಾಗಾಗಿ ಬೆಳಿಗ್ಗೆ ಎಂದು ಕನ್ನಡಿ ನೋಡಬೇಕಂದ್ರೆ ಶುದ್ಧವಾದಂತಹ ಕರ್ಮಯೋಗದ ತಸ್ಮಿನ್ನಪೋ ಮಾತರಿಶ್ವಾದಾತಿ. ಯಾರು ಕರ್ಮ, ಕರ್ಮ ಎಂಬ ಕರ್ಮ ಅಂದ್ರೆ ಜಲ, ಕರ್ಮ ಜಲವನ್ನು ಕರ್ಮ, ಕರ್ಮವನ್ನೇ ಜಲ ಅಂತಕರೆದು. ಯಾಕೆಂದ್ರೆ ಅಂತಃಕರಣ ಎಂಬಂತಹ ಒಂದು ಕೊಳೆ, ಅಂತಃಕರಣದಲ್ಲಿ ಏನು ಕೊಳೆ ಇದೆ, ಆ ಕೊಳೆಯನ್ನು ತೊಳೆಯುವ ನೀರು ಯಾವುದು ಅಂದ್ರೆ ಅದು ಸತ್ಕರ್ಮಯೋಗ. ಕಾಮ್ಯ ಕರ್ಮ ಅಲ್ಲ, ನಿಷ್ಕಾಮ ಕರ್ಮ. ಯೋಗ ಏನಿದೆ ಅದೇ ನೀರು. ಆ ನೀರಿನಿಂದ ಮನೋದರ್ಪಣ ತೊಳ್ಕೊಂಡಾಗ ಅಲ್ಲಿ ಭಗವಂತನ ತತ್ವ ಸಾಕ್ಷಾತ್ಕಾರ ಆಗುತ್ತೆ. ಅದಕ್ಕೆ ಕರ್ಮ ಬಂಧನ. ಆಗ ದೇವರ ಸಾಕ್ಷಾತ್ಕಾರ ಆದರೆ ಕರ್ಮ ಬಂಧನ ಪರಿಹಾರ ಆಗುತ್ತೆ. ಅದಕ್ಕೆ ಕರ್ಮಯೋಗ ಎಂಬುದು ಅತ್ಯವಶ್ಯಕ. ಕರ್ಮರೋಗದ ಬಂಧನವನ್ನು ಪರಿಹಾರ ಮಾಡಬೇಕಾದ್ರೆ ಕರ್ಮ ಯೋಗದ ಬಂಧನಕ್ಕೆ ನೀನು ಒಳಗಾಗಲೇಬೇಕು ಎಂಬುದನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಪ್ರಹಾಸ್ಯಸಿ
ಸೂಪರ್ ಅಂದ್ರೆ ಮತ್ತೆ ಬರುವುದೇ ಇಲ್ಲ, ಬುಡ ಸಹಿತವಾಗಿ ಕರ್ಮ ಮತ್ತಿಲ್ಲ, ಕರ್ಮದ ಬೀಜವೇ ಅವ್ರು ತೋರ್ಬಿಡೋ, ಬುಡ ಸಹಿತವಾಗಿ ಕಿತ್ತು ಹಾಕ್ತೇವೆ ಒಂದು, ನಮ್ಮ ಬಂಧನ ಮತ್ತೆ ಇಲ್ಲವೇ ಇಲ್ಲ, ಇನ್ನೊಂದು ಇನ್ನೊಂದು ಬರು ಇಲ್ಲವೇ ಇಲ್ಲ, ಬಂತು ನಿಶ್ಲೇಷವಾಗಿ ಅದು ನಾಶವಾಗಿ ಬಿಡುತ್ತೆ. ಅದಕ್ಕೋಸ್ಕರ ಕರ್ಮಯೋಗದ ನಿನಗೆ ಶುದ್ಧಿ ಬುದ್ಧಿ ಶುದ್ಧಿಗೆ ಬೇಕಾದ ಕರ್ಮಯೋಗದ ಜಲವನ್ನು ನಾನು ನಿಮಗೆ ಕೊಡ್ತೇನೆ, ಅಂದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅದರಿಂದಾಗಿ ಕರ್ಮಯೋಗವನ್ನು ಸಂಪಾದನೆ ಮಾಡಿಕೋ, ಅದೇ ಬುದ್ಧಿ ಶುದ್ಧಿಗೆ ಕಾರಣವಾಗುತ್ತೆ. ಹೇಳ್ತಾರೆ, ಯೋಗಿನ ಕರ್ಮ ಕೊಡುವಂತೆ ಸಂಗಂ ತೆತ್ತ ಆತ್ಮಶುದ್ಧಯೇ, ಪರಸಂಗವನ್ನು ನಾನು ಮಾಡಿದೆ ಎಂಬಂತಹ ಕರ್ತೃತ್ವ ಅಭಿಮಾನವನ್ನ ಪರಾಶಕ್ತಿಯನ್ನ ಕಳೆಕೊಂಡು ಯೋಗಿಗಳು ಮೋಕ್ಷ ಸಾಧನವನ್ನು ಉಪಾಯವನ್ನು ಅನುಷ್ಠಾನ ಮಾಡುವವರು ಯೋಗಿಗಳು ಅವರು ಸಂಗಂ ತೆತ್ತ ಆತ್ಮಶುದ್ಧಯೇ ಅಂತಕರಣದ ಶುದ್ಧಿಗೋಸ್ಕರ ಕರ್ಮ ಮಾಡ್ತಾರೆ. ಆದರೆ ಏನು ತತ್ವೋಪದೇಶ ಮಾಡಿದ್ರೆ ಅದು ತಲೆಯಲ್ಲಿ ಬುದ್ಧಿಯಲ್ಲಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಚಿಕಿತ್ಸೆ ಏನು ಅಂದ್ರೆ, ನಿನ್ನ ಬುದ್ಧಿಗೊಂದು ಚಿಕಿತ್ಸೆ ಮಾಡಬೇಕಾಗಿದೆ, ಅದು ರಿಜೆಕ್ಟ್ ಮಾಡ್ತಾ ಇದೆ, ಅದಕ್ಕೆ ತತ್ವ ರುಚಿಸುವುದಿಲ್ಲ, ಅದು ರಿಜೆಕ್ಟ್ ಮಾಡ್ತಾ ಇದೆ, ಅದಕ್ಕೊಂದು ಔಷಧ ಕಂಡುಹಿಡಿದಿದ್ದೇನೆ, ಅದೇ ಕರ್ಮಯೋಗ. ಆ ಕರ್ಮಯೋಗ ಚಿಕಿತ್ಸೆಯಿಂದ ನಿನ್ನ ಮನೋರೋಗವನ್ನು ಪರಿಹಾರ ಮಾಡಿದಾಗ ನಿನಗೆ ನಿಜವಾಗಿಯೂ ಕೂಡ ಬುದ್ಧಿ ಶುದ್ಧ ಆದ್ದರಿಂದಾಗಿ ನನ್ನ ಸಂತ ನಿನಗೆ ನಾಥತಪ್ಪ. ಅದಕ್ಕೋಸ್ಕರ ಮೊದಲು ಕರ್ಮಯೋಗ ಸಂದೇಶವನ್ನು ಕೊಡ್ತೇನೆ ನಿಮಗೆ, ಅದನ್ನು ಆದರಿಂದ ಕೇಳಿ ಅನುಷ್ಠಾನ ಮಾಡಿ ಬುದ್ಧಿಶುದ್ಧಿಯನ್ನು ಪಡೆದು ತತ್ವಜ್ಞಾನ ಪಡೆದು ಅದರಿಂದಾಗಿ ಕರ್ಮ ಬಂಧವನ್ನು ಪರಿಹಾರ ಮಾಡಬೇಕು. ಕರ್ಮಯೋಗದ ಬಂಧನಕ್ಕೆ ಒಳಪಡಿಸಿ ಕರ್ಮ ರೋಗದ ಬಂಧನದಿಂದ ನಿನ್ನ ಪರಿಹಾರ ಮಾಡ್ತೇನೆ. ಅದಕ್ಕೆ ನಾನು ಚೆನ್ನಾಗಿ ಕೇಳುವಂತ ಭಗವಂತ ಹೇಳಿದ ನೋಡಿಗೆ ಸೃಷ್ಟಿ. ನಾಳೆಯಿಂದ ನಮ್ಮ ನಾಗಸಂಪಿಗೆ ಅವರ ಇವತ್ತು ಸ್ವಲ್ಪ ಇದಾಯಿತು, ನಾಳೆಯಿಂದ 6 ಗಂಟೆ ಅವರಿಗೆ ಸಮಯಾವಕಾಶ ಸ್ವಲ್ಪ ಕಡಿಮೆ ಸಿಕ್ಕಿದೆ, ಇವತ್ತು ಕಾರ್ಯಕ್ರಮ ಇತ್ತು, ನಾಳೆಯಿಂದ 6 ರಿಂದ 7 ಅವರು ಮಾಡ್ತಾರೆ, ಅದನ್ನಂತ ನಮ್ಮ ಮಾತು ಇವತ್ತು ಸ್ವಲ್ಪ ಇಷ್ಟ.